ರಾಜ್ಯದಲ್ಲೂ ಶುರುವಾಯಿತು ಕೊರೋನಾ ಲಸಿಕೆ ರಾಜಕೀಯ ಬಿಹಾರ ಲಸಿಕೆ ಪ್ರಣಾಳಿಕೆಗೆ ನಾಯಕರ ಸಮರ್ಥನ ರಾಜ್ಯದಲ್ಲೂ ಶುರುವಾಯಿತು ಕೊರೋನಾ ಲಸಿಕೆ ರಾಜಕೀಯ ಬಿಹಾರ ಲಸಿಕೆ ಪ್ರಣಾಳಿಕೆಗೆ ನಾಯಕರು ಸಮರ್ಥನೆಯನ್ನ ಕೊಟ್ಟಿದ್ದಾರೆ ಡಿಸಿಎಂ ಅಶ್ವಥ್ ನಾರಾಯಣ್ ಸಿಟಿ ರವಿ ಸಮರ್ಥಿಸಿಕೊಂಡಿದ್ದಾರೆ ಈ ಮೂಲಕ ರಾಜ್ಯದಲ್ಲೂ ಕೂಡ ಕೊರೋನಾ ಲಸಿಕೆ ರಾಜಕೀಯ ಶುರುವಾಗಿದೆ ಬಿಹಾರ ಲಸಿಕೆ ಪ್ರಣಾಳಿಕೆಗೆ ನಾಯಕರು ಸಮರ್ಥನೆಯನ್ನ ಕೊಟ್ಟಿದ್ದಾರೆ ಸಮರ್ಥಿಸಿಕೊಂಡಿದ್ದಾರೆ ಈ ವಿಚಾರವನ್ನ ಡಿಸಿಎಂ ಅಶ್ವಥ್ ನಾರಾಯಣ್ ಹಾಗೂ ಸಿಟಿ ರವಿ ಅಕ್ಕಿ ಕೊಟ್ರೆ ಹೊಟ್ಟೆ ತುಂಬುತ್ತೆ ಲಸಿಕೆ ಕೊಟ್ರೆ ಜೀವ ಉಳಿಯುತ್ತೆ ಲಸಿಕೆ ಕೊಡ್ತೀವಿ ಅಂತಿದ್ದಾರೆ ತಪ್ಪೇನಿದೆ ಎಂದಿದ್ದಾರೆ ಸಿಟಿ ರವಿ ಈಗ ವ್ಯಾಕ್ಸಿನ್ ಎಲ್ಲ ಬಂದಾದ ಮೇಲೆ ಡಿಸೈಡ್ ಆದ ಮೇಲೆ ಸರ್ಕಾರ ನಿಶ್ಚಯ ಮಾಡುತ್ತೆ ಅದರ ಬಗ್ಗೆ ನಿಶ್ಚಯ ಮಾಡಿ ಇದುವರೆಗೂ ಏನು ಇದುವರೆಗೂ ಏನು ಮಾಡಿದೀವಿ ಇದುವರೆಗೂನು ಸರ್ಕಾರದಲ್ಲಿ ಯೂನಿವರ್ಸಲ್ ವ್ಯಾಕ್ಸಿನೇಷನ್ ಏನಿದೆ ಫ್ರೀ ಆಗಿ ಕೊಡ್ತಾರಂತದು ಹಾಗಾಗಿ ಅದನ್ನೇ ಮುಂದುವರಿಯುತ್ತೆ ಅದರ ಬಗ್ಗೆ ವಿಶೇಷವಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ನಿಶ್ಚಯನ ಮಾಡ್ತಾರೆ ಅದರಲ್ಲೇನು ಬೇರೆ ಇನ್ನೇನು ಕಮ್ಯುನಿಕೇಬಲ್ ಡಿಸೀಸ್ ಇದ್ದಾಗ ಸರ್ಕಾರನೇ ಸಮಾಜದ ರಕ್ಷಣೆಗೆ ಬರುವಂತದ್ದು ಸಮಾಜಕ್ಕೆ ಬೇಕಾಗಿರುವ ಅವಶ್ಯಕತೆಗಳನ್ನು ಪೂರೈಸುವಂತದ್ದಾಗ್ತದೆ ಫಸ್ಟು ಲಸಿಕೆ ಕೊಡ್ಲಿ ತಯಾರು ಮಾಡಿದೀವಿ ಅಂತ ಹೇಳಲಿ ಸುಮ್ಮನೆ ಎಲೆಕ್ಷನ್ ಇದೆ ಅಂತ ಅನೌನ್ಸ್ಮೆಂಟ್ ಮಾಡ್ತಾರೆ ಮೊದಲು ಜನರಿಗೆ ಪೇಷಂಟ್ ಸಾಯ್ತಿದ್ದಂತ ನಾನು ನೋಡಪ್ಪ ಇಲ್ಲಿ ನನ್ನ ಮೇಲೆ ಇದನ್ನ ಮಾಡ್ಬಿಡಿ ನನಗೆ ಉಸಿರಾಟ ಸ್ವಲ್ಪ ತೊಂದರೆ ಇದೆ ಅದಕ್ಕೆ ಹಾಕಲ್ಲ ಲಸಿಕೆ ಮಾಡಿದೀವಿ ಅಂತ ಸೆಂಟ್ರಲ್ ಗವರ್ಮೆಂಟ್ ಅನೌನ್ಸ್ ಮಾಡ್ಲಿ ಆಮೇಲೆ ಈಗ ಇದನ್ನ ಕಾಯಿಲೆನ ಯಾರು ಕೊಂಡ್ಕೊಂಡು ಕೋವಿಡ್ ಲಸಿಕೆಯನ್ನ ಈಗ ಸರ್ಕಾರ ಯಾರಿಗೆ ಕೋವಿಡ್ ಪೇಷಂಟ್ ಇದ್ದಾರೆ ಅವರಿಗೆ ಸರ್ಕಾರಿ ವ್ಯವಸ್ಥೆಯಲ್ಲಿ ಉಚಿತವಾದ ಚಿಕಿತ್ಸೆನೆ ಕೊಡ್ತಾ ಇದೆ ಉಚಿತವಾದ ಚಿಕಿತ್ಸೆನೆ ಕೊಡ್ತಾ ಇದೆ ಎಲ್ಲಿ ದುಡ್ಡು ಕೊಡ್ತಾ ಇದ್ದೀರಿ ನಿಮಗೆ ಏನಂತಂದ್ರೆ ಪಾರ್ಟಿ ಈಗ ಉಚಿತವಾಗಿ ಅಕ್ಕಿ ಕೊಡ್ತೀವಿ ಅಂತ ಹೇಳಿದ್ದಾರೆ ಅದು ಅಕ್ಕಿ ಹಸುವನ್ನು ಹಿಂಗಿಸುತ್ತೆ ಇದು ಜೀವ ಉಳಿಸುತ್ತೆ ತಪ್ಪೇನಿದೆ ಹೇಳಿ